ಸರ್ಕಾರದ ಕೆಲಸನ ಅವರ ಸ್ವಂತ ಕೆಲಸ ಅಂತ ಅವರೇ ಉಪಯೋಗಿಸ್ಕೊ ಕೆಲಸ ಮಾಡ್ತಿರೋರ್ತು ಯಾವುದೇ ಕೆಲಸ ಮಾಡ್ತಿಲ್ಲ ಶಾಸಕರು ಬೇಕಾದವರು ಟೆಂಡರ್ ಅವರು ಬೇಕಾದ ಅಧಿಕಾರಿಗಳು ಎಲ್ಲರನ್ನು ಉಪಯೋಗಿಸ್ಕೊಂಡು ಇವತ್ತು ಕೂಡ ಅರ್ಧಂ ಪರ್ಧಂ ಕೆಲಸನ ಆಗಿಲ್ಲ ಅದು ಯಾರಾದರೂ ಹಾಸ್ಪಿಟಲ್ ಸೇರಿದ್ರೆ ಸತ್ತಿದ್ದಾರಾ ಅಥವಾ ಬದುಕಿದ್ದಾರಾ ಅಂತ ಕೇಳ್ಕೊಂಡು ಅಲ್ಲಿಗೆ ಇಮಿಡಿಯೇಟ್ ಆಗಿ ಬರ್ತಾರೆ ಅದು ಕೊಡುಗೆ ಇದೆ ಸರ್ ಎಂಎಲ್ಎ ಅಥವಾ ಎಂಪಿ ಇದ್ರೆ ನಾವು ಕೂಡ ಕೆಲಸ ಮಾಡಿಸ್ಕೋಬಹುದು ಅದು ಇಲ್ಲ ನಮಗೆ ಕ್ಷೇತ್ರನೇ ಅನಾಥ ಬಿಜೆಪಿ ಅವರು ಅದನ್ನ ಸಂವಿಧಾನ ತಿದ್ದುಪಡಿ ಮಾಡಲೇಬೇಕು ಅನ್ನೋದನ್ನ ಮನಸ್ಪೂರ್ತಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಕೆಲಸನ ಜಾಬ್ಸ್ಕೊಳ್ಳದೆ ಯಾರೋ ಮಾಡಿದ ಅಪಪ್ರಚಾರಕ್ಕೆ ತಲೆ ಕೊಟ್ಟು ಅವರೇನೋ ಮಾಡಿದ್ದಾರೆ ಅಂತ ನಾವು ಕೂಡ ಅವರ ಜೊತೆ ಸೇರ್ಕೊಂಡು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಲೋಕಲ್ ರಾಜಕಾರಣ ನನ್ನ ಕಂಡ್ರೆ ಇವರಿಗೆ ಆಗಲ್ಲ ಮಾದೇಪುರ ನನ್ನ ಮನೆಗೆ ಬಂದ್ರೆ ಇವರು ಮುಂಚ್ಕೊಳ್ಳೋದು ಇವರು ಮನೆಗೆ ಬಂದ್ರೆ ನಾನು ಮುಂಚ್ಕೊಳ್ಳೋದು ನಾವಿಬ್ರು ಕಿತ್ತಾಡ್ಕೊಂಡು ನಾವೊಂದು ಬಣ ಇವರೊಂದು ಬಣ ಮಾಡ್ಕೊಂಡು ಮಾದೇಪುರ ಸಿದ್ದರಾಮಯ್ಯ ಸೋತ್ರು ಅವಕಾಶ ಮಾಡ್ಕೊಟ್ರೆ ಅವರು ಏನು ಭರವಸೆ ಕೊಟ್ಟಿದ್ದಾರೆ ಸರ್ ಅದಕ್ಕಿಂತ ಜಾಸ್ತಿ ಮಾಡ್ತಾರೆ ಅದನ್ನ ಮಾಡಿ ತೋರಿಸಿದರೆ ಹೊರತು ಕೆಲವರ್ಗದ ಜನ ಅದು ಬಡವರು ಎಲ್ಲಾ ಜಾತಿಯ ಬಡವರು ಉದ್ಧಾರ ಆಗಬೇಕು ಅಂದ್ರೆ ಸಿದ್ದರಾಮಯ್ಯ ಮಾದೇಪುರ ಅನಿವಾರ್ಯ सर रेस्पॉन्स चेन्नागिदे सर सर जन अभिवृद्धि परवा केस बेतर सर जन समस्या हाकि रोड कितोगी गुंडी मुचाको यारू इला शासक अद्कते अंतर जन सर कांग्रेस मत जे डी एस एरू सम्मिश्र सरकार राज्यध्यक्ष आ पक्षद मुख्यस्थर मुख्यमंत्री आगे सर माला सर आगे आगलो वर्ष अनुदान को आगू कूड़ा को माधेप साहेबर ऐन को अदे एरने सी माधेप साहेबर लास्टू एलेक्षन एर सवि हद्नेटल तिंगल पूजा अदान मत ही नम शासक अद्ने तनक पूजा गुद्ली पूजा हाँ सर और ऐन को अनदान मेले अभिवृद्धि आगे इलेन आदर्श ग्राम विकास ग्राम एर प्राजेक्टन केंद्र सरकार मत राज्य सरकार को इली तनक माधेपुर एर सवि हद्ल अदान आलवे ध्रुवनारायण मत माधेपुर इबूर सीरी विकास ग्राम को मुख्यमंत्री विकास ग्राम आदर्श ग्राम प्रधानमंत्री को अति हेच्ची एस सी एस टी इनके अदान को आदर्श ऐन के मूल सौकर्य रस्ते इबूद तिपे संस्करण इबूद कुड़ियोंबू अथवा विद्युत शक्ति कोबूद अथवा सणप देवस्थान रिपेरी अथवा देवर्मन रिपेरी को नमी शासक ऐन अद अद्वु कड़मे कोटी विकास ग्राम 40 लक्ष आदर्श ग्राम इवेरू कूड़ा नम शासक एलूबर रस्ते बड़स्क्रो अद्दा पी माधेपुर ऐन पी डब्ल्यू रस्ते अद्वर पक के आदर्श ग्राम विकास ग्राम रस्ते हाको ಆಗ್ಬಿಡಿ ಇದನ್ನ 300 ಮೀಟರ್ ಬರದ 500 ಮೀಟರ್ ಬರಿಸೋದು ಈ ಕೆಲಸ ಮತ್ತೆ ಎಲ್ಲ ಕೆಡಿಎಲೋ ಮತ್ತೆ ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿರೋದು ಯಾವುದು ಟೆಂಡರ್ ಮಾಡಿಲ್ಲ ಇಲ್ಲಿ ತನಕ ಅದನ್ನ ಇಬ್ಬರನ್ನ ಬೇಕಾದವರು ಇಂಜಿನಿಯರ್ನ ಇಬ್ಬರನ್ನ ಇಟ್ಕೊಂಡು ನಿರ್ವಹಣೆ ಮಾಡಿರೋ ನಮ್ಮ ಶಾಸಕರು ಕರೆಕ್ಟಾ ಮಾಡಿರೋದು ಏನಂದ್ರೆ ಕಾಂಟ್ರಾಕ್ಟ್ ಕೆಲಸವನ್ನ ಚೆನ್ನಾಗಿ ಮಾಡವರು ಅವರು ಹೌದು ಸರ್ ದುರುಪಯೋಗ ನಿಮ್ಮ ಕೆಡಿಎಲಿಗೆ ಹೋಗಿ ಅಲ್ಲಿರೋರೆ ಅವರೊಂದು ಮೂರು ನಾಲ್ಕು ಜನ ಇಂಜಿನಿಯರ್ ಮಾಡಿಕೊಂಡ್ರೆ ಇಬ್ಬರು ಕಾಂಟ್ರಾಕ್ಟ್ ಮಾಡಿಕೊಂಡವರೆ ನಿರ್ಮಿತಿ ಕೇಂದ್ರಕ್ಕೆ ಹೋಗಿ ಮೂರು ಜನ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಇಬ್ಬರು ಇಂಜಿನಿಯರ್ ಮಾಡಿಕೊಂಡ್ರೆ ಅವರು ಸ್ವಂತ ಕೆಲಸನ ಸರ್ಕಾರದ ಕೆಲಸನ ಅವರು ಸ್ವಂತ ಕೆಲಸ ಅಂತ ಅವರೇ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಿರೋರ್ತು ಯಾವುದೇ ಕೆಲಸ ಮಾಡ್ತಿಲ್ಲ ಮತ್ತೆ ನೀವು ಈಗ ಜಲ ಜೀವನ ಮಿಷನ್ ಅಂತ ಮಾಡಿದ್ರು ಸಿದ್ದರಾಮಯ್ಯ ಮಾದೇವಪ್ಪ ಏನು ರಸ್ತೆ ಮಾಡಿದ್ರು ಅದನ್ನು ಅಗದ್ರು ಜಲ ಜೀವನ ಮಿಷನ್ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ಒಂದು ಕಾನ್ಸೆಪ್ಟ್ ಸರಿ ಅದರ ಬಗ್ಗೆ ನಾವು ಮಾತಾಡೋಕಾಗಲ್ಲ ಆದರೆ ಇಲ್ಲಿನ ಶಾಸಕರು ಅವರು ಬೇಕಾದವರು ಟೆಂಡರ್ ಅವರು ಬೇಕಾದ ಅಧಿಕಾರಿಗಳು ಎಲ್ಲನ ಉಪಯೋಗಿಸ್ಕೊಂಡು ಇವತ್ತು ಕೂಡ ಅರ್ಧಂ ಪರ್ಧಂ ಕೆಲಸನ ಆಗಿಲ್ಲ ಅದು ಅಧಿಕಾರಿಗಳನ್ನ ಕೇಳಿದ್ರೆ ಶಾಸಕರ ಕರೆದ ಟೆಂಡರ್ ಆಗಿದೆ ನಾವು ಏನು ಮಾಡೋಕಾಗಲ್ಲ ಅಂತ ಹೇಳ್ತಾರೆ ನಾವು ಏನು ಮಾಡೋ ಪರಿಸ್ಥಿತಿ ನಾವು ಪಂಚಾಯತಿ ಅಧ್ಯಕ್ಷರಾಗಿದ್ರು ಮೆಂಬರ್ ಆಗಿದ್ರು ಕೂಡ ನಮಗೆ ಶಕ್ತಿ ಇಲ್ಲ ಯಾಕಂದ್ರೆ ಮೇಲ್ ಮಾಡ್ತಲ್ಲ ನಮಗೆ ಯಾರು ಇಲ್ಲ ಎಂಎಲ್ಎನೂ ಇಲ್ಲ ಎಂಪಿನೂ ಇಲ್ಲ ಯಾಕಂದ್ರೆ ಎಂಎಲ್ಎ ಅಥವಾ ಎಂಪಿ ಇದ್ರೆ ನಾವು ಕೂಡ ಕೆಲಸ ಮಾಡಿಸ್ಕೋಬಹುದು ಅದು ಇಲ್ಲ ನಮಗೆ ಅನಾಥ ಈ ಕ್ಷೇತ್ರನೇ ಅನಾಥ ಸರ್ ಹಾಸ್ಪಿಟಲ್ ಕಟ್ತಾರೆ ಮಾದೇವಪ್ಪ ಓಪನ್ ಮಾಡಿದ್ರು ಅಶ್ವಿನ್ ಅವರು ನೀರು ಕುಡಿಯೋ ನೀರು ಘಟಕ ಎಲ್ಲನೂ ಅದನ್ನ ಸಿದ್ದರಾಮಯ್ಯನವರು ಮಾದೇಪ್ಪ ಅವರು ಅದನ್ನ ಒಂದು ಕಾನ್ಸೆಪ್ಟ್ ತಂದು
ಅದನ್ನು ಇಡೀ ಕರ್ನಾಟಕಕ್ಕೆ ಮೊದಲ ಬಾರಿಗೆ ಮಾಡಿದವ್ರೆ ಅವರು. ಮೊದಲಿತ್ತು ಡಿ ಕೆ ಶಿವಕುಮಾರ್ ಕನಕಪುರದಲ್ಲಿ ಒಂದು ಅಷ್ಟು ಕ್ಷೇತ್ರಕ್ಕೆ ಮಾಡಿದ್ರು, ಮತ್ತು ಬೆಂಗಳೂರು ರೂರಲ್ಲು ಟೌನ್ ಮಾಡಿದರು. ಅದನ್ನು ಇಡೀ ಕರ್ನಾಟಕ ಪೂರ ಮಾಡಿದವರು ಇವರಿಬ್ಬರೇನೆ. ಅದನ್ನು ಒಂದು ಇದು ಮಾಡಿ ಇವ್ರು ಏನು ಮಾಡಿದ್ರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ, ಮತ್ತು ಕೆಲವು ಸಣ್ಣ ಪುಟ್ಟ ಮುಂದುವರೆದ ಕಾಮಗಾರಿಗೆ ಮಾಡಿದ್ದಾರೆ. ಸರ್, ಒಂದು ಮಾದೇವಪ್ಪವ್ರಿಗೆ ಏನಕ್ಕೆ ಹಾಕಬೇಕು ಓಟು ಅಂದರೆ, ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಏನೇನಿದೆ ಅಂದರೆ ಸಂವಿಧಾನ ತಿದ್ದುಪಡಿಗೆ ಮೂಲ ಕಾರಣ ಬಿ ಜೆ ಪಿಯವರು. ಅದನ್ನು ಸಂವಿಧಾನ ತಿದ್ದುಪಡಿ ಮಾಡಲೇಬೇಕು ಅನ್ನೋದನ್ನ ಮನಸ್ಫೂರ್ತಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅದು ಕೆಲವು ಸಂವಿಧಾನಕ್ಕೆ ಒಳಗಡೆ ಏನೇನು ಆಪರೇಷನ್ ಮಾಡಬೇಕು, ಯಾವ ಆರ್ಟಿಕಲಲ್ಲಿ ಏನೇನು ತಿದ್ದುಪಡಿ ತರಬೇಕು ಎಲ್ಲ ತರ್ತಿದ್ದಾರೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಎರಡನೇದು ಕೆಳವರ್ಗದ ಜನ, ಅದು ಬಡವರು, ಎಲ್ಲ ಜಾತಿಯ ಬಡವರು ಉದ್ಧಾರ ಆಗಬೇಕು ಅಂದರೆ ಅನಿವಾರ್ಯ ಸಿದ್ದರಾಮಯ್ಯ ಮಾದೇಪುರ ಅನಿವಾರ್ಯ. ಒಂದು ಮತ್ತು ಬಡ್ತಿ ಮೀಸಲಾತಿ, ನಿಮ್ಮ ಇಡೀ ದೇಶದಲ್ಲಿ ಬಡ್ತಿ ಮೀಸಲಾತಿನ ಸುಪ್ರೀಂ ಕೋರ್ಟು ಕೂಡ ಹೇಳ್ತು, ಕೇಂದ್ರ ಸರ್ಕಾರದ ಸಮಿತಿನೂ ಕೂಡ ಹೇಳ್ತು, ಕೇಂದ್ರ ಸರ್ಕಾರದ ಇದರಲ್ಲೂ ಕೂಡ ಅವರ ಇದರಲ್ಲೂ ಕೂಡ ಕ್ಯಾಬಿನೆಟ್ಲೂ ಕೂಡ ಅದನ್ನು ಇದು ವಜಾ ಮಾಡಿ ಕಳಿಸಿದ್ರು. ಸಿದ್ದರಾಮಯ್ಯನವರು ಮಾದೇವಪ್ಪನವರು ಅದನ್ನು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ಅಪ್ರೂವಲ್ ಮಾಡಿ ರಾಜ್ಯಪಾಲರು ಕಳಿಸಿ, ರಾಜ್ಯಪಾಲರಿಂದ ರಾಷ್ಟ್ರಪತಿ ಕಳಿಸಿ ಅದನ್ನೇನಾದ್ರು ಮಾಡಲಿಲ್ಲ ಅಂದರೆ ಇವತ್ತು ST ವರ್ಗದ ಜನ ಪಿವನ್ ಆಗಿರೋನು ಸಹಾಯಗಂಡು ಪಿವನೇ, ಜೈ ಆಗಿರೋನು ಸಹಾಯಗಂಡು ಜೈನೇ, ಬದುಕಬೇಕಾಯಿತು. ಮೂರನೇದು ನೀವು ಈ ಕುಡಿಯೋ ನೀರು, ಇವ್ರು ಹೇಳಿದ್ರಲ್ಲ ಇಡೀ ಕರ್ನಾಟಕದಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಎತ್ತಿನ ಇರ್ಬೋದು, ಅಥವಾ ನೀವು ಯಾವುದೇ ಪ್ರದೇಶಕ್ಕೆ ಹೋಗಿ ಕುಡಿಯೋ ನೀರು ರಸ್ತೆ ಗುಣಮಟ್ಟ ಕೊಟ್ಟವರು ಮಾದೇವಪ್ಪ ಸಿದ್ದರಾಮಯ್ಯ. ನೀವು ಅಲ್ಲಿಂದ ಬತ್ತಾ ಹೋಯ್ತು ಅಂದರೆ ಪ್ರತಿಯೊಂದು ST OBC ಈಗ ಜನರಲ್ ಅವ್ರಿಗೂ ಕೂಡ ರಸ್ತೆಗಳಾಗಿದೆ. ಕಾಂಕ್ರೀಟ್ ರಸ್ತೆ ಎಲ್ಲ ST ಮತ್ತು OBC ಜನರಲ್ ಯಾವುದೇ ನೀವು ಯಾವುದೇ ಊರಿಗೆ ಹೋಗಿ ಯಾವುದೇ ಏರಿಯಾಕ್ಕೆ ಹೋಗಿ ಪ್ರತಿಯೊಂದು ಹಳ್ಳಿಲೂ ಕೂಡ ಹೆಂಗಿತ್ತು ಅಂದರೆ ನಾನು ಕೂಡ ಒಂದು 15 ದಿವಸ ಬಿಲ್ ಬರಿತಿದ್ದೀನಿ, KEBL ಇದ್ದೆ ನಾನು, ಒಬ್ಬ GVPI ಗ್ರಾಮ ವಿದ್ಯುತ್ ಪ್ರತಿನಿಧಿ ಆಗಿದ್ದೆ. ಇಡೀ ನರಸೀಪುರ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಗೂ ಒಂದು ತಿಂಗಳು ಡ್ಯೂಟಿಗೆ ಹಾಕರು ಹೋಗ್ತಿದ್ದೆ. ಆ ಸೊಳ್ಳೆ ಅನ್ನೋಣೆ ತಪ್ಪಿಸ್ದವ್ರು ಮಾದೇವಪ್ಪ, ಅದಕ್ಕೆ ಫಸ್ಟ್ ಕೃತಜ್ಞತೆ ಆಗಿರ್ಬೇಕು ಕ್ಷೇತ್ರದವರು. ಸರ್, ಇವ್ರ ಕೊಡುಗೆ ಇದೆ ಸರ್, ಯಾರು ಹಾಸ್ಪಿಟ್ಲಿಗೆ ಸೇರಿದ್ರೆ ಸತ್ತಿದ್ದಾರ ಅಥವಾ ಬದುಕಿದಾರ ಅಂತ ಕೇಳ್ಕೊಂಡು ಅಲ್ಲಿಗೆ ಇಮಿಡಿಯೇಟಾಗಿ ಬರ್ತಾರೆ, ಅದು ಕೊಡುಗೆ ಇದೆ ಸರ್. ಹಾಂ ಸರ್, ನೀವು ಈಗ ನೋಡಿದ್ರಿ ಬರಬೇಕಾದ್ರೆ ಗುಂಜನರಸಿಂಹಸ್ವಾಮಿ ದೇವಸ್ಥಾನ, ಅದು ನಿಮಗೆ ಒಂದು ಸ್ವಲ್ಪ ಫ್ಲಡ್ ಬಂದರೆ ಅಲ್ಲಿ ಏನೂ ಇರ್ತಿರಲಿಲ್ಲ. ಒಂದು ಇನ್ನು ನೀವು ಈಗಿನ ಇಡೀ ಕರ್ನಾಟಕದೊಂದೇ ಅಲ್ಲ, ನರಸೀಪುರ ಕ್ಷೇತ್ರ ಒಂದೇ ಅಲ್ಲ, ನೀವು ಇಡೀ ಮೈಸೂರು ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋಗಿ ನಮ್ಮ ಕ್ಷೇತ್ರ ಒಂದೊಂದಿಲ್ಲ, ರಸ್ತೆಗಳ ಗುಣಮಟ್ಟ ಹೆಂಗಿದೆ ನೋಡಿ. ಹ್ಞೂ, ಮತ್ತು ನೀವು ಇಲ್ಲಿಂದ ಬತ್ತು ಹೋದರೆ ಕಾವೇರಿಪುರ ಸೇತುವೆ, ಇವತ್ತು ಆ ಭಾಗಕ್ಕೆ ಕಾವೇರಿಪುರ ಸೇತುವೆಯಿಂದ ಸ್ಕೂಲ್ ಮಕ್ಕಳಿಗಿರ್ಬೋದು ಅಥವಾ ಪ್ರತಿಯೊಂದಕ್ಕೂ ಒಂದು ಹಾಸ್ಪಿಟ್ಲಿಗಿರ್ಬೋದು, ಅಲ್ಲಿಂದ ಒಂದು 20 ಹಳ್ಳಿ ಬರ್ತವೆ, 20-30 ಹಳ್ಳಿ ಬರ್ತವೆ, ಎಲ್ಲ ಅವಲಂಬನೆ ಕೊಳಗಾಲಕ್ಕೆ ಐತೆ. ಎಲ್ಲ ಬೋಟಲ್ಲಿ ನಾವು ಕೂಡ ಬೋಟಲ್ಲಿ ಹೋಗ್ತಿದ್ದೋ, ನಾವು ಬೋಟಲ್ಲಿ ಹೋಗಿ ಒಂದು ಗಾಡಿ ನೆತ್ತಿ ಬೋಟಿಗೆ ಹಾಕೊಂಡು ಹೋಗ್ಬೇಕಾದ್ರೆ ಒಂದಿನ ಕಾಯ್ಬೇಕು, ಒಂದು ಮಧ್ಯಾಹ್ನ ಕಾಯ್ಬೇಕು ಬೋಟ್ಗೆ. ಯಾಕೆ ಸಿಗ ನೋಡಿ ಸರ್, ನನಗೆ ಗೊತ್ತಿರೋ ಮಟ್ಟಿಗೆ ಮಾದೇವಪ್ಪವ್ರು MLA ಆದರೆ ಅಧಿಕಾರಿಗಳು, ಒಬ್ಬ ಕಾರ್ಯಕರ್ತ ಬೇಡ, ಒಬ್ಬ ಜನಸಾಮಾನ್ಯ ಮಾತ್ರ ಕೇಳ್ತಾರೆ. ಇವತ್ತು ನೀವು ಹೋಗಿ ಯಾವುದೇ ತಾಲೂಕು ಆಫೀಸ್ಗೆ ಹೋಗಿ, ಯಾವುದೇ ನೀವು ಗ್ರಾಮ ಪಂಚಾಯತಿಗೆ ಹೋಗಿ, ನೀವು ಯಾವುದೇ ಇಲಾಖೆಗೆ ಹೋಗಿ MLA ಅವರು ಹೇಳಿದ್ರು ಕೂಡ ಕೇಳಲ್ಲ. ಯಾಕೆ ಹೇಳಿ, MLA ಅವರು ಅಧಿಕಾರಿಗಳಿಂದ ಏನು ಇಸ್ಕೋಬೇಕು ಅದನ್ನು ಅವ್ರು ಡೈರೆಕ್ಟಾಗಿ ಇಸ್ಕೊತಿದ್ದಾರೆ. ಈಗ ನಿಮ್ಮ ಹತ್ರ ಏನಾದ್ರೂ ನಾವು ಪಡೆದ್ರೆ ನಿಮ್ಮ ಅಂಗಲ್ಲಿ ನಾವಿದ್ದರೆ ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯನಾ? ಇವತ್ತು ಈ ನಮ್ಮ ಕ್ಷೇತ್ರದ ಪರಿಸ್ಥಿತಿ ಹಿಂಗೆ, ಜನಸಾಮಾನ್ಯರಿಗೆ ಯಾವುದೇ ಕೆಲಸ ಆಗ್ತಿಲ್ಲ, ಏನೋ ಒಂದು ಕೆಲಸ ಆಗಿದೆ, ಸತ್ತಾಗಿ ಬರ್ತಾರೆ. ಅವರು ಸಚಿವರಾದ್ರಿಂದ ಕೆಲವ್ರು ಜನಕ್ಕೆ ಮನೆ ಹತ್ರ ಸಿಗೋದು ಕಷ್ಟ ಆಯಿತು, ನಮ್ಮ ಕ್ಷೇತ್ರ ಒಂದೇ ಅಲ್ಲ ಸಚಿವರಾದಮೇಲೆ. ಈಗ ಒಂದು ಮನೇಲಿ 4 ಮಕ್ಕಳಿದ್ದರೆ ಒಬ್ಬರು ನೋಡ್ಕೊಳೋಕ್ಕಾಗಲ್ಲ, ಎಲ್ಲರನ್ನೂ ನೋಡ್ಕೊಳ್ಬೇಕು. ಅದೇ ರೀತಿ ಇಡೀ ಕರ್ನಾಟಕ ಸುತ್ತಿದ್ರು. ಮತ್ತು ಸಮಸ್ಯೆ ಏನಾಯಿತು ಅಂದರೆ, ನಮ್ಮ ಕಾರ್ಯಕರ್ತರು, ಕೆಲವು ಕಾರ್ಯಕರ್ತರು ಇವ್ರು ಏನೇ ತಪ್ಪುಗಳು ಮಾಡಿದ್ರೋ, ಇವ್ರು ನಮ್ಮ ಮಾದೇವಪ್ಪವ್ರ ಪರ, ನಮ್ಮ ಮಾದೇವಪ್ಪವ್ರು ಇದ್ದಾರೆ, ಕೆಲವ್ರಿಗೆ ಮಾತ್ರ ಇವರು ದುರ್ನೇಡತೆಯಿಂದ ಮಾದೇವಪ್ಪವ್ರಿಗೆ ಏಟಾಯಿತು ಹೊರತು ಸೋತ್ರ ಹೊರತು ಅವರ ಒಂದು ಕೆಲಸ ಕಾರ್ಯದಲ್ಲಿ ಅವ್ರ ಅಭಿವೃದ್ಧಿಯಲ್ಲಿ ಸೋತಿಲ್ಲ ಅವರು. ಸರ್, ಸೋಲಕ್ಕೆ ಕಾರಣ ಯಾರು ಸರ್? ನಾವೇ. ಈಗ ಬಡ್ತಿ ಮೀಸಲಾತಿ ಕೊಟ್ಟರು, ಮತ್ತು ಜನಕ್ಕೆ ಓದೋ, ಈಗ ನೀವು PhD ಮಾಡ್ತಿದ್ರು ಮೊದಲು, ಅವ್ರಿಗೆ ಫೆಲೋಶಿಪ್ ಬಂದಿತ್ತು, ಇವತ್ತು ಪರಿ ಹೋಗಿ ಕೇಳಿ ಇಲ್ಲ. ಫಸ್ಟು ನಾವೇ ಕಾರಣ ಸರ್, ಟೋಟಲ್ಲು ನಮ್ಮ ನಾವು ಅವರ ಮಾಡಿರೋ ಕೆಲಸನ ಗ್ಯಾಪ್ಸ್ಗಳದೆ ಯಾರೋ ಮಾಡಿದ ಅಪಪ್ರಚಾರಕ್ಕೆ ತಲೆ ಕೊಟ್ಟು ಅವರೇನು ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಕೂಡ ಅವ್ರ ಜೊತೆ ಸೇರ್ಕೊಂಡು
ನಾವು ಅಂದರೆ ಎಲ್ಲ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಅದೇ ಲೋಕಲ್ ರಾಜಕಾರಣ ನನ್ನ ಕಂಡ್ರೆ ಇವ್ರಿಗಾಗಲ್ಲ ಇವರು ಮಾದೇಪ್ಪನವ್ರೇ ನನ್ನ ಮನೆಗೆ ಬಂದರೆ ಇವ್ರು ಮುನ್ಸ್ಕೊಳ್ಳೋದು ಇವ್ರ ಮನೆಗೆ ಬಂದರೆ ನಾ ಮುನ್ಸ್ಕೊಳ್ಳೋದು ನಾವಿಬ್ಬರು ಸೇರ್ಕೊಂಡು ಏನು ಮಾಡೋದು ನಾವಿಬ್ಬರು ಕಿತ್ತಾಡ್ಕೊಂಡು ನಾವೊಂದು ಬಣ ಇವ್ರೊಂದು ಬಣ ಮಾಡ್ಕೊಂಡು ಮಾದೇಪ್ಪ ಅವರು ಸಿದ್ದರಾಮಯ್ಯ ಅವರು ಸೋತರು ಅಷ್ಟೆ ಸರ್ ಈ ಭಾಗ ಅವಕಾಶ ಮಾಡಿಕೊಟ್ರೆ ಅವ್ರು ಏನು ಭರವಸೆ ಕೊಟ್ಟಿದ್ದಾರೆ ಸರ್ ಅದಕ್ಕಿಂತ ಜಾಸ್ತಿ ಮಾಡ್ತಾರೆ ಅದನ್ನು ಮಾಡಿ ತೋರಿಸಿದ್ದಾರೆ ಹೋದ್ಸತಿ ಎಲ್ಲ ಮತದಾರರು ಕೈ ಮುಗಿದು ಕೇಳೋದಿಷ್ಟೇ ನಾನು ಇವತ್ತಿನ ಪರಿಸ್ಥಿತಿಗೆ ರಾಜ್ಯಕ್ಕೆ ಸಿದ್ದರಾಮಯ್ಯ ಮಾದೇವಪ್ಪ ಅವರು ಅವಶ್ಯಕತೆ ಯಾಕಂದರೆ ಹೋದ ಸತಿ ಏನಿತ್ತು 5 ವರ್ಷದಲ್ಲಿ ಏನೇನು ಕೆಲಸ ಕಾರ್ಯ ನಡೆದಿತ್ತು ಈಗೇನು ನಡೀತಿದೆ ಏನಾಗ್ತಿದೆ ಅನ್ನೋದು ಅದು ಜನರ ಮತದಾರರಿಗೆ ಅರ್ಥವಾಗಿದೆ ಅವರು ಓಟ್ ಮಾಡ್ತಾರೆ ಮಾಡಲೇಬೇಕು ಅಂತ ಕೈ ಮುಗಿದು ಕೇಳ್ಕೊತೀವಿ ಸರ್.